ಹೈ ಫ್ರೆಂಡ್ಸ್ ಐ ಪನೀತ್ ವೆಲ್ಕಮ್ ಟು ಅನ್ ಅಕಾಡೆಮಿ ಸ್ನೇಹಿತರೆ ಇವತ್ತು ಜಿಯೋಗ್ರಫಿಯ ಚಾಪ್ಟರ್ ಅಲ್ಲಿ ಪಾರ್ಟ್ ಸಿಕ್ಸ್ ಓಕೆ ಸೆಟ್ ಸಿಕ್ಸ್ ಸೊ ಇದು ಪ್ರತಿ ಎಕ್ಸಾಮ್ ಕೂಡ ಹೆಲ್ಪ್ ಆಗುತ್ತೆ ಪಿ ಎಸ್ ಐ ಆಗಲಿ ಮುಖ್ಯವಾಗಿ ಇದು ಪಿ ಎಸ್ ಐ ಫೋಕಸ್ ಆಗಿದ್ರು ಕೂಡ ಕೆ ಎಸ್ ಆಗಸ್ಟ್ ಸೆಕೆಂಡ್ ನಡೀತಾ ಇರ್ತಕ್ಕಂಥ ಕೆ ಎಸ್ ಎಕ್ಸಾಮ್ ಕೂಡ ಇದು ಹೆಲ್ಪ್ ಆಗುತ್ತೆ ಕೆ ಎಸ್ ಎಕ್ಸಾಮ್ ಕೂಡ ಹೆಲ್ಪ್ ಆಗುತ್ತೆ ಎಫ್ ಡಿ ಅಪ್ಕಮಿಂಗ್ ಎಕ್ಸಾಮ್ ಪ್ರತಿ ಎಕ್ಸಾಮ್ ಕೂಡ ಇದು ಹೆಲ್ಪ್ ಆಗುತ್ತೆ ಆ ರೀತಿ ಒಂದು ಸ್ಟ್ರಕ್ಚರ್ ಮಾಡಿರ್ತಕ್ಕಂಥದ್ದು ಅಂದರೆ ನಿಮಗೆ ಕೆ ಎಸ್ ಅಲ್ಲಿ ಜಾಸ್ತಿ ಕ್ವಶನ್ಸ್ ಬರುತ್ತೆ ಜಿಯೋಗ್ರಫಿಯಿಂದ ಪಿ ಎಸ್ ಅಲ್ಲಿ ಕಮ್ಮಿ ಕ್ವಶನ್ಸ್ ಬರುತ್ತೆ ಅಷ್ಟೇ ಡಿಫ್ರೆನ್ಸ್ ಅಷ್ಟೇ ಮತ್ತೆ ದ ವೇ ಆಫ್ ಆಸ್ಕಿಂಗ್ ಇದೆಯಲ್ಲ ಎಲ್ಲದಕ್ಕೂ ಒಂದೇ ಕಾನ್ಸೆಪ್ಟ್ ಓದಬೇಕಷ್ಟೆ ಕೆ ಎಸ್ ಅಲ್ಲಿ ಸ್ವಲ್ಪ ಡೀಪಾಗಿ ಕೇಳ್ತಾನೆ ಪಿ ಅಲ್ಲಿ ಸ್ವಲ್ಪ ಮೇಲ್ಮೇಲೆ ಕೇಳ್ತಾರೆ ಎಫ್ ಡಿ ಎ ಮತ್ತು ಪಿ ಅಲ್ಲಿ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ ಸೊ ಬನ್ನಿ ನಾವು ಲಾಸ್ಟ್ ಪಾರ್ಟು ಶಿಲಾಗೋಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಶಿಲಾಗೋಳ ಶಿಲಾಗೋಳದ ಎಮ್ ಸಿ ಕ್ಯೂಸ್ ಅಲ್ವಾ ಕ್ವಿಝ್ ಶಿಲಾಗೋಳದ ಎಮ್ ಸಿ ಕ್ಯೂಸ್ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಪ್ರಶ್ನೋತ್ತರಗಳು ಅಲ್ವಾ ಸೊ ಅದರದ ಪಾರ್ಟ್ ಇವತ್ತು ಕಂಪ್ಲೀಟ್ ಮಾಡೋಣ ಸೊ ಅಕಾಡೆಮಿ ನಿಮ್ಗೆ ಗೊತ್ತಿದೆ ಇದು ಮೂವತ್ತಕ್ಕಿಂತ ಹೆಚ್ಚು ಎಜುಕೇಟರ್ಸ್ ಇರ್ತಕ್ಕಂಥ ಒಂದು ಪ್ಲ್ಯಾಟ್ಫಾರ್ಮ್ ಇಲ್ಲಿ ನಿಮಗೆ ಕೆ ಎಸ್ ಒಂದೇ ಅಲ್ಲ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಎಲ್ಲ ಒಂದು ಪಿ ಡಿ ಒ ತನಕ ಕೂಡ ನಿಮಗೆ ಕೋರ್ಸಸ್ ಸಿಗತಕ್ಕಂಥದ್ದು ಕೆ ಎಸ್ ಒನ್ ಇಯರ್ ಕೋರ್ಸ್ ಪ್ರೀಮ್ಸ್ ಮತ್ತು ಮೇನ್ಸ್ ಬ್ಯಾಚ್ ಎ ಅಲ್ಲ ಬ್ಯಾಚ್ ಡಿ ತನಕ ಇವಾಗ ಆಗಿದೆ ಬ್ಯಾಚ್ ಎ ಬ್ಯಾಚ್ ಸಿ ಸಿ ಇದೆಯಲ್ಲ ಸಿ ಬ್ಯಾಚ್ ಸಿ ಕನ್ನಡ ಮೀಡಿಯಂ ಇದೆ ಇದು ಇಂಗ್ಲೀಷ್ ಮೀಡಿಯಂ ಇರ್ಬೋದು ಕನ್ನಡ ಮೀಡಿಯಂ ಇದೆ ನೀವು ಯಾವ್ದು ಬೇಕಾದ್ರೂ ಜಾಯ್ನ್ ಆಗ್ಬೋದು ಅಥವಾ ನೀವು ಮಂತ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಂಡ್ಬಿಟ್ರೆ ಬೆಸ್ಟ್ ಇರುತ್ತೆ ಮಂತ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಂಡ್ಬಿಟ್ರೆ ನಿಮಗೆ ಪ್ಲಸ್ ಕೋರ್ಸಸ್ ಜೊತೆ ಇವನ್ ನೀವು ಅನ್ ಅಕಾಡೆಮಿ ಆ್ಯಪ್ ಇದ್ದರೆ ಸಾಕು ನಿಮಗೆ ಅಲ್ಲಿ ಫ್ರೀ ಡೈಲಿ ಟಾಪ್ ಎಜುಕೇಟರ್ಸು ಫ್ರೀ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತಾರೆ ಸ್ಪೆಷಲ್ ಕ್ಲಾಸ್ ಅಂತ ಹೇಳ್ತಾರೆ ಸೊ ಸ್ಪೆಷಲ್ ಕ್ಲಾಸು ಕೂಡ ನೀವು ಆ್ಯಕ್ಸಸ್ ಮಾಡ್ಬೋದು ಜೊತೆಗೆ ಪ್ಲಸ್ ಕೋರ್ಸಸ್ ತೊಗೊಂಡ್ರೆ ನಿಮಗೆ ಸ್ಟ್ರಕ್ಚರ್ಡ್ ಕೋರ್ಸಸ್ ಇರುತ್ತೆ ಓಕೆ ಕೆ ಏನೇನು ಬೇಕು ಪ್ರತಿಯೊಂದು ಸಬ್ಜೆಕ್ಟ್ಗೆ ಒಂದರಿಂದ ಇಬ್ರು ನಿಮಗೆ ಟೀಚ್ ಮಾಡೋರಿರ್ತಾರೆ ಸೊ ನೀವು ಯಾವ್ದು ಬೇಕಾದ್ರೂ ಫಾಲೋ ಮಾಡ್ಬೋದು ಮತ್ತೆ ಪಿ ಡಿ ಎಫ್ ನೋಟ್ಸ್ ಕೂಡ ಸಿಗ್ತಕ್ಕಂಥದ್ದು ಸೊ ಇದಕ್ಕೆ ನಿಮಗೆ ಎಷ್ಟು ಕಾಸ್ಟ್ ಆಗ್ಬೋದು ಅಂತ ನೋಡಿದ್ರೆ ನೋಡಿ ಒಂದು ಮಂತ್ಗೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಆಯ್ತಾ ಒಂದು ಮಂತ್ಗೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಇದು ನೀವು ಹೊರಗಡೆ ಕೋಚಿಂಗ್ಗೆ ಕಂಪೇರ್ ಮಾಡಿದ್ರೆ ಆನ್ಲೈನ್ ಕೋಚಿಂಗಲ್ಲಿ ತುಂಬ ಕಮ್ಮಿ ಅಲ್ವಾ ಹನ್ನೆರಡು ಮಂತ್ಸ್ಗೆ ಐನೂರ ಮೂರು ರೂಪಾಯಿ ಪರ್ ಮಂತ್ ಬೀಳುತ್ತೆ ನಿಮಗೆ ಅಂದರೆ ಹೆಚ್ಚು ಮಂತ್ ತೊಗೊಂಡಷ್ಟು ನಿಮಗೆ ಪರ್ ಮಂತ್ ಕಾಸ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ ಸಿಕ್ಸ್ ಮಂತ್ಸ್ಗಾದರೆ ನೈನ್ ತರ್ಟಿ ತ್ರೀ ರುಪೀಸ್ ಓಕೆ ನೈನ್ ತರ್ಟಿ ತ್ರೀ ರುಪೀಸ್ ಪರ್ ಮಂತ್ ತ್ರೀ ಮಂತ್ಸ್ಗಾದ್ರೆ ತೌಸಂಡ್ ಒನ್ ಸಿಕ್ಸ್ಟಿ ಸೆವೆನ್ ರುಪೀಸ್ ಓಕೆ ಪರ್ ಮಂತ್ ಮತ್ತು ನೀವು ಹೆಚ್ಚು ಮಂದಿ ತಗೊಂಡ ತಕ್ಷಣ ಒಟ್ಟಿಗೆ ಕಟ್ಟಬೇಕಲ್ಲಪ್ಪ ಎಷ್ಟೊಂದು ದುಡ್ಡು ಅನ್ನೋ ಒಂದು ನೆಸಿಟಿ ಇಲ್ಲ ಇ ಎಮ್ ಐ ಆಪ್ಷನ್ಸ್ ಕೂಡ ಲಭ್ಯ ಇದೆ ಸೊ ಇ ಎಮ್ ಮುಖಾಂತರ ಬೇಕಾದ್ರೆ ನೀವು ಮಾಡ್ಬೋದು ಜೊತೆಗೆ ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟು ಕೂಡ ಸಿಗುತ್ತೆ ನನ್ನ ಒಂದು ಈ ರೆಫ್ರಲ್ ಕೋಡ್ನ ಯೂಸ್ ಮಾಡಿದ್ರೆ ಪಿ ಯು ಎನ್ ಡಬ್ಲ್ಯೂ ಇ ಟಿ ಎಲ್ ಐ ವಿ ಇ ಪುನೀತ್ ಲೈವ್ ಅಂತಕ್ಕಂಥದ್ದು ಸೊ ಪುನೀತ್ ಲೈವ್ ಅಂತ ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟು ಕೂಡ ಸಿಗ್ತಕ್ಕಂಥದ್ದು ಮತ್ತೆ ಟೆಸ್ಟ್ ಸೀರೀಸ್ ಕೂಡ ನೀವು ಕೆ ಎಸ್ ನಡೀತಾ ಇದೆ ಲಾಂಚ್ ಆಗಿರ್ತಕ್ಕಂಥದ್ದು ಅದ್ರದ್ದು ಬೇಕಾದ್ರೆ ತೊಗೋಬೋದು ನೀವು ಅದು ಸಪ್ರೇಟಾಗಿ ಬೇಕಾದ್ರೆ ತೊಗೊಬೋದು ನಿಮ್ಗೆ ಪ್ಲಸ್ ಕೋರ್ಸಸ್ ಬೇಡ ಅಂದರೆ ಅದಕ್ಕೂ ಕೂಡ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಪುನೀತ್ ಲೈವ್ ಅಂತ ಒಂದು ರೆಫರಲ್ ಕೋಡ್ನ ಯೂಸ್ ಮಾಡಿದ್ರೆ ಫೈನ್ ಸೊ ಇನ್ನೂ ಇದ್ರ ಬಗ್ಗೆ ಬೇರೆ ಬೇರೆ ಕೋರ್ಸ್ಗಳ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ಅದನ್ನು ನಿಮಗೆ ಪ್ರೊವೈಡ್ ಮಾಡ್ತೀವಿ ಫೈನ್ ಸೊ ಶಿಲಾಗೋಳದ ಬಗ್ಗೆ ಸ್ನೇಹಿತರೆ ಲಾಸ್ಟು ನಿಮಗೆ ಒಂದು ಕ್ವಶನ್ ಕೇಳಿದ್ದೆ ಓಕೆ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಸೊ ಈ ಲೆವೆನ್ ಕ್ವಶನ್ ಸ್ನೇಹಿತರೆ ಲಾಸ್ಟ್ ನಾನು ನಿಮಗೆ ಕೇಳಿದ್ದೆ ಲೆವೆಂತ್ ಕ್ವಶನ್ ಲಾಸ್ಟ್ ನಾನು ನಿಮಗೆ ಕೇಳಿದ್ದೆ ಅಂದರೆ ಈ ಜೋಡಿಯನ್ನು ಸರಿಯಾಗಿ ಹೊಂದಾಣಿಕೆ ಮಾಡಿ ಅಂತ ಅಲ್ವಾ ರೂಪಾಂತರ ಶಿಲೆ ಮತ್ತು ಇವುಗಳಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಂದರೆ ರೂಪಾಂತರ ಶಿಲೆ ನಿಮ್ಮ ನಿಮ್ಗೆ ಹಾಗೆ ಹೇಳ್ತೀನಿ ಮೆಟಮೊಫಿಕ್ ರಾಕ್ಸ್ ಅಂತ ಕರಿತೀವಿ ಯಾ ಅದು ಯಾವ ಒಂದು ಶಿಲೆಯಿಂದ ರೂ ಆಗಿರ್ತಕ್ಕಂಥದ್ದು ಅಗ್ನಿ ಅಥವಾ ಪದರು ಶಿಲೆಯಿಂದ ಆಗಿರ್ತಕ್ಕಂಥದ್ದು ಅಂತ ಈಗ ಡೋಲೊಮೈಟ್ ಸಿಸ್ಟಿಂದ ಆಗಿದೆಯಾ ಸ್ಲೇಟ್ ಇಂದ ಆಗಿದೆಯಾ ಬಸಾಲ್ಟ್ಸ್ ನೀಸಿಂದ ಆಗಿದೆಯಾ ಮರಳು ಶಿಲೆ ಬೆಣಚ್ಚು ಶಿಲೆಯಿಂದ ಆಗಿದೆಯಾ ಹೇಳಿ ಯಾವ್ದು ಕರೆಕ್ಟು ಇದು ಆನ್ಸರ್ ಡಿ ಕರೆಕ್ಟ್ ಓಕೆ ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಆನ್ಸರ್ ಮಾಡಿಲ್ಲ ಎಷ್ಟೊಂದು ಜನ ಮರಳು ಶಿಲೆ ಇಂದ ಬೆಣಚು ಶಿಲೆ ಆಗಿರ್ತಕ್ಕಂಥದ್ದು ಕರೆಕ್ಟ್ ಇಲ್ಲಿ ಸರಿಯಾಗಿ ಜೋಡಿ ಕೇಳಿರೋದು ಇದು ಕರೆಕ್ಟ್ ಆಗಿರೋದು ಇನ್ನು ಮಿಕ್ಕಿದ ತಪ್ಪು ನಾನು ನಿಮಗೆ ಲಾಸ್ಟ್ ಶಿಲೆಗಳ ಟೈಪ್ಗಳು ಹೇಳಬೇಕಾದ್ರೆ ಎಕ್ಸಾಂಪಲ್ ಕೊಟ್ಟಿದ್ದೆ ಗ್ರಾನೈಟ್ ಇಂದ ನೀಸಾಗುತ್ತೆ ಅಂತ ಹೇಳಿ ಅಲ್ವಾ ಹೆಂಗಾಗುತ್ತೆ ರೂಪಾಂತರ ಅಧಿಕ ಒತ್ತಡ ಮತ್ತು ಪ್ರೆಷರ್ ಮತ್ತು ಉಷ್ಣತೆಯಿಂದ ಆಗ್ತಕ್ಕಂಥದ್ದು ಅಲ್ವಾ ಉದುಗಿ ಅಧಿಕ ಪ್ರೆಷರ್ ಮತ್ತು ಉಷ್ಣತೆ ಮತ್ತು ಒತ್ತಡ ಕ್ರಿಯೇಟ್ ಆಗಿ ರೂಪಾಂತರ ಶಿಲೆಗಳಾಗುತ್ತೆ ಮೆಟಮೋಫಿಕ್ ರಾಕ್ಸ್ ಆಗ್ತವೆ ಅಲ್ವಾ ಲಾಸ್ಟ್ ವರ್ಡಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬೇಸಿಕ್ಸ್ ಸೊ ಬಸಾಲ್ಟ್ ಬಸಾಲ್ಟ್ ಕೂಡ ಅಗ್ನಿಶಿಲೆ ಅದೇನಾಗುತ್ತೆ ಶಿಸ್ಟ್ ಆಗುತ್ತೆ ಶಿಸ್ಟ್ ಆಗುತ್ತೆ ಇದು ಕರೆಕ್ಟು ಅಲ್ವಾ ಇದು ಇದು ಕರೆಕ್ಟು ಇದು ಇದು ಕರೆಕ್ಟು ಮತ್ತು ಇದು ಆ್ಯಕ್ಚುಲಿ ಇದು ಸರಿಯಾಗಿ ಅವ್ರು ಕೊಟ್ಟಿರೋದು ಹೊಂದಾಣಿಕೆ ಯಾವುದು ಅಂದರೆ ಇದು ದ ರೈಟ್ ಆನ್ಸರ್ ಇಸ್ ಟಿ ಓಕೆ ಫೈನ್ ನೆಕ್ಸ್ಟ್ ಕ್ವಶನ್ ನಾವಣ ಬನ್ನಿ ಹೊಂದಿಸಿ ಬರೀರಿ ಅಂತರಾಜ್ನ ಶಿಲೆ ಓಕೆ ಅಂತರಾಜ್ಞಿಲೆ ಜ್ವಾಲಾಮುಖಿ ಜನ್ಯ ಶಿಲೆ ಜಲಜ ಶಿಲೆ ರೂಪಾಂತರ ಶಿಲೆ ಸಿ ನೀವು ಇದನ್ನು ಗೊತ್ತಿಲ್ಲ ಅಂತಂದ್ರು ಜಲಜ ಶಿಲೆ ಬಗ್ಗೆ ನಾನು ಹೇಳಿದೆ ರೂಪಾಂತರ ಶಿಲೆ ಬಗ್ಗೆ ಹೇಳಿದ್ದೆ ಅಲ್ವಾ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಈಗಲೂ ಒಂದ್ಸಲ ರಿಪೀಟ್ ರಿಪೀಟ್ ಮಾಡ್ತೀನಿ ಡೋಂಟ್ ಒಂಟುವರೆ ಈ ಕ್ವಶನ್ಗೆ ಸಾಲ್ವ್ ಮಾಡಿ ನೀವು ಆನ್ಸರ್ ಮಾಡಿ ಯಾವ್ದು ಕರೆಕ್ಟ್ ಅಂತ ಆನ್ಸರ್ ಮಾಡಿ ಯಾವ ಆಪ್ಷನಲ್ಲಿ ಇದ್ಕರ ಎ ಕರೆಕ್ಟ್ ಬಿ ಕರೆಕ್ಟಾ ಸಿ ಕರೆಕ್ಟ್ ಡಿ ಕರೆಕ್ಟ್ ಆನ್ಸರ್ ಮಾಡಿ ಓಕೆ ಆನ್ಸರ್ ಮಾಡಿ ನೋಡಿ ಇಲ್ಲಿ ಜಲಜ ಶಿಲೆ ಅಂದ ತಕ್ಷಣ ನಿಮಗೆ ಗೊತ್ತಿದೆ ಮರಳು ಶಿಲೆ ಅದ್ರಲ್ಲಿ ಬರ್ತಕ್ಕಂಥದ್ದಲ್ವಾ ಸಿಂಪಲ್ ಆಗಿ ನೋಡಿ ಬರೀ ಒಂದರಿಂದ ಎರಡು ಗೊತ್ತಿರೋದು ನೀವು ಹೆಂಗ್ ಕ್ವಶನ್ ಸಾಲ್ವ್ ಮಾಡ್ಬೋದು ಸ್ಮಾರ್ಟ್ ವೇ ಆಫ್ ಸಾಲ್ವಿಂಗ್ ಕ್ವಶನ್ ಎಮ್ ಸಿ ಕ್ಯೂಸ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಜಲಜ ಶಿಲೆ ಮರಳು ಶಿಲೆ ಅಂತ ಗೊತ್ತು ಅಂದರೆ ಸಿ ನಾಲ್ಕಾಗಿರ್ಬೇಕು ಅಲ್ವಾ ಸಿ ಆಪ್ಷನ್ಗೆ ನಾಲ್ಕನೇದು ಬರಬೇಕು ನೋಡಿ ಒಂದು ಇದೆರಡಕ್ಕೆ ಸರಿ ಇದೆ ಕರೆಕ್ಟ್ ಇದೆ ಹಾಗಾದ್ರೆ ಇವೆರಡರಲ್ಲಿ ಯಾವುದು ಅಂತ ಕಂಡುಹಿಡಿಯೋದು ಅಲ್ವಾ ಇವೆರಡರಲ್ಲಿ ಯಾವುದು ಅಂತ ಕಂಡುಹಿಡಬೇಕು ರೂಪಾಂತರ ಶಿಲೆ ನೋಡಿ ರೂಪಾಂತರ ಶಿಲೆಗೆ ನಾನು ನಿಮಗೆ ಅಮೃತ ಶಿಲೆ ಅಂತ ಹೇಳಿದೆ ಜ್ಞಾಪಕ ಇದೆಯಾ ಅಮೃತ ಶಿಲೆ ಅಂತ ಹೇಳಿದೆ ಅಮೃತ ಶಿಲೆ ಹೆಂಗಾಗತ್ತೆ ಪದರುಶಿ ಅಗ್ನಿಶಿಲೆಯಿಂದ ರೂಪಾಂತರ ಶಿಲೆ ಹಾಕ್ಬೇಕಾದ್ರೆ ಶಿಲೆ ಯಾವ್ದ್ರಿಂದ ಆಗುತ್ತೆ ಹೇಳಿ ಅಮೃತ ಶಿಲೆ ಆಗ್ಬೇಕಂದ್ರೆ ಯಾವ್ದು ಅಮೃತ ಶಿಲೆ ಹಾಕೋಟಾಗತ್ತೆ ಹೇಳಿ ಆನ್ಸರ್ ಮಾಡಿ ಆನ್ಸರ್ ಮಾಡಿ ಸ್ನೇಹಿತರೆ ಡಿ ಗೆ ಒನ್ ಕರೆಕ್ಟ್ ಇಲ್ಲಿ ನೋಡಿ ಡಿ ಗೆ ಒನ್ ಎಲ್ಲಿದೆ ಇಲ್ಲಿದೆ ಸೊ ಆಟೋಮೆಟಿಕ್ ಆಗಿ ಏನಾಯ್ತು ಎರಡು ಗೊತ್ತಿದ್ರು ಕೂಡ ನಿಮ್ಗೆ ಇದನ್ನ ಸಾಲ್ವ್ ಮಾಡ್ಬೋದು ಅಥವಾ ಒಬ್ಬೊಬ್ಬರಿಗೆ ಅಂತರ ಅಂತರಾಗ್ನಿಶಿಲೆ ಗೊತ್ತಿರುತ್ತೆ ಗ್ಯಾಬ್ರೋ ಅಂತ ಗೊತ್ತಿರುತ್ತೆ ಇಲ್ಲ ಜ್ವಾಲಾಮುಖಿ ಜನ್ಯ ಶಿಲೆ ಯಾವುದು ಅಂತ ಗೊತ್ತಿರುತ್ತೆ ಬಸಾಲ್ಟ್ ಯಾಕಂದ್ರೆ ಜ್ವಾಲಾಮುಖಿಯಿಂದ ಆಗ್ತಕ್ಕಂಥದ್ದು ಬಸಾಲ್ಟ್ ನಾನು ನಿಮ್ಗೆ ಹೇಳ್ತೀನಿ ಇಂಟ್ರೋಸಿಕ್ ಎಕ್ಸ್ ಅಂತ ಅಲ್ವಾ ಅಂತಸರಣ ಬಹಿ ಸರಣ ಅಂತ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀನಿ ಸೊ ಅಲ್ಲಿಗೆ ಜಲಜ ಜಲಜಶಿಲೆ ಮರಳು ಅಂತ ಕೊಟ್ಟಿದ್ರೆ ಜ್ವಾಲಾಮುಖಿ ಶಿಲೆ ಬಸಾಲ್ಟ್ ಅಂತ ಗೊತ್ತಿದ್ರೆ ಬಿ ಇಸ್ ತ್ರೀ ಮತ್ತೆ ಸಿ ಇಸ್ ಫೋರ್ ಅಂತ ಗೊತ್ತಿದ್ರೆ ಇದೆರಡು ಗೊತ್ತಿದ್ರು ನೋಡಿ ಸಾಲ್ವ್ ಮಾಡ್ಬೋದು ಎನಿ ಟು ಎನಿ ಟು ನಿಮ್ಗೆ ಗೊತ್ತಿದ್ರು ಸಾಕು ಅಲ್ವಾ ಅರ್ಥ ಆಯ್ತಲ್ವಾ ಫೈ ನೆಕ್ಸ್ಟ್ ಕ್ವಶನ್ ಹೋಗ್ಬೋಣ ಸೊ ನಾನು ನೋಡಿ ಈ ನೀವು ನೀವು ಸ್ವಲ್ಪ ಬೇಸಿಕ್ ತಿಳ್ಕೊಬೇಕಾಗುತ್ತೆ ನೋಡಿ ಗ್ರೀಟ್ ಎಂಬುದು ಇದಕ್ಕಿರುವ ಮತ್ತೊಂದು ಹೆಸರಾಗಿದೆ ಯಾವುದು ಮತ್ತೊಂದು ಹೆಸರು ಅಂತಕ್ಕಂಥದ್ದು ಅಲ್ವಾ ಯಾವುದು ಗ್ರೀಟ್ ಅಂತಕ್ಕಂಥದ್ದು ಯಾವುದು ಗ್ರಾನೈಟ್ ಬ್ರಸಿಯಾಸ ಶೇಲ ಮರಳು ಶೀಲನ ಹೇಳಿ ಇದು ಕರೆಕ್ಟ್ ತಾನೇ ಮರಳುಶೀಲ ತಾನೆ ಕರೆಕ್ಟ್ ಅಲ್ವಾ ಭೂಮಿಯ ಅತಿ ಒಳಭಾಗವು ಇದರಿಂದ ನಿರ್ಮಾಣವಾಗಿದೆ ಅಂದ್ರೆ ಭೂಮಿಯ ಒಳಗೆ ಏನು ಯಾವುದರಿಂದ ನಿರ್ಮಾಣ ಆಗಿದೆ ಭೂಮಿಯ ಮೇಲ್ಮೇಲ್ಗಡೆ ಏನಿರುತ್ತೆ ಸೀಮಾ ಅಲ್ವಾಮಾ ಅಲ್ವಾ ಸಮುದ್ರದ ತಳದಲ್ಲಿ ಏನಿರುತ್ತೆ ಸಿಯಾಲ್ 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 ಎಸ್ ಐ ಎ ಎಲ್ ಸಿಯಾಲ್ ಅಲ್ವಾಮಾ ಸಿಯಾಲ್ ಅಲ್ವಾ ಭೂಮಿಯ ಒಳಗಡೆ ಏನಿರುತ್ತೆ ಹೇಳಿ ಆನ್ಸರ್ ಮಾಡಿ ಬೆಳ್ಳಿನ ನಿಫೆನ ನಿಫೆ ನಿಕ್ಕಲ್ ಮತ್ತೆ ಫೆರಸ್ ಐರನ್ ಅಲ್ವಾ ಫೆರಸ್ ಅಂತ ಹೇಳ್ತೀವಿ ಐರನ್ ಮತ್ತೆ ನಿಕ್ಕಲ್ ಇರುತ್ತೆ ಕೇಂದ್ರ ಭಾಗದಲ್ಲಿ ನಿಫೆ ಇಸ್ ದ ಕರೆಕ್ಟ್ ಆನ್ಸರ್ ಎನ್ ಐ ಎಫ್ ಐ ಅಲ್ವಾ ನಿಕ್ಕಲ್ ಮತ್ತೆ ಐರನ್ ಅಲ್ವಾ ನಿಫೆ ಅಂತ ಕರಿತೀವಿ ಕರೆಕ್ಟಾ ಸೊ ಸಿಕ್ಸ್ಟೀನ್ತ್ಗೆ ಸಿ ಇಸ್ ದ ಆನ್ಸರ್ ಸಿ ಇದಕ್ಕೆ ನೀವು ಫ ತಿಳ್ಕೊಬೇಕಂದ್ರೆ ಎಗೇನ್ ನಾನು ರಿವರ್ಟ್ ಬರ್ತೇನೆ ಓಕೆ ಒನ್ ಇನ್ನೊನ್ಸ್ ಒನ್ಸ್ ಅಗೇನ್ ಐ ವಿಲ್ ಟೆಲ್ ಯು ದ ಎಕ್ಸಾಂಪಲ್ಸ್ ಓಕೆ ಇಲ್ಲಿ ನೋಡಿ ಇದು ಯಾವ ಈ ಕೆಳಕಂಡು ಯಾವುದು ಜಲಜ ಶಿಲೆಯಲ್ಲ ಈ ಹದಿನೆಂಟಕ್ಕೆ ನೋಡಿ ಈ ಭೂಮಿಯು ಶಿಲಾಗೋಳದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಕಂಡು ಬರುವ ಲೋಹವೆಂದರೆ ಅಂದ್ರೆ ಶಿಲಾಗೋಳದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಯಾವುದು ಕಂಡು ಬರುತ್ತೆ ಅನ್ನೋದು ತಿಳ್ಕೊಬೇಕಂದ್ರೆ ನೀವು ಆ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ತಿಳ್ಕೊಬೇಕಾಗತ್ತೆ ಒನ್ಸ್ ಅಗೇನ್ ನಾನು ನಿಮಗೆ ಈ ಹದಿನೇಳು ಹದಿನೆಂಟು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಲಾಸ್ಟ್ ವಿಡಿಯೋದಲ್ಲಿ ಹೇಳೋದನ್ನ ರಿಪೀಟ್ ಮಾಡ್ಕೊಡ್ತೀನಿ ಆಯಿತಾ ರಿಪೀಟ್ ಮಾಡ್ಕೊಡ್ತೇನೆ ಫೈನ್ ನೋಡಿ ನಾನು ನಿಮಗೆ ಹೇಳಿದ್ದೆ ಅಗ್ನಿಶಿಲೆಗಳಲ್ಲಿ ಏನು ಅಂತಸರಣ ಬಹಿರ್ಸರಣ ಪ್ಲೂಟೋನಿಕ್ ಹೈಪೈಸಲ್ಸ್ ಬಹಿ ಬಹಿರ್ಸರಣ ಅಂದ್ರೆ ಹೊರಗಡೆ ಅಂತಃಸರಣ ಅಂದ್ರೆ ಜ್ವಾಲಾಮುಖಿಯ ಲಾವ ರಸ ಹೊರಗಡೆ ಬರೋಕ್ಕಾಗದೆ ಒದುಗಿ ಆಗಿರ್ತಕ್ಕಂಥದ್ದು ಅಲ್ವಾ ಫೈನ್ ಅಲ್ವಾ ಅದನ್ನು ತೋರಿಸ್ತೀನಿ ನಾನು ನಿಮಗೆ ಸೊ ಇದಕ್ಕೆ ಉದಾಹರಣೆ ಏನು ಪ್ಲುಟೋನಿಕ್ ಗ್ರಾನೈಟ್ ಅಂತ ಹೇಳಿದ್ದೆ ಡೈಕ್ ಮೋಟು ಶಿಲೆ ಅಂತಃಸರಣದಲ್ಲಿ ಬಹಿಷನ ಹೊರಗಡೆ ಬಸಾಲ್ಟ್ ಬಂದು ಲಾವಾ ರಸ ಮೇಲ್ಗಡೆ ಬಂದು ತಂಪಾಗಿ ಆಗಿರ್ತಕ್ಕಂಥ ಮ್ಯಾಗ್ಮಾ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಬಸಾಲ್ಟ್ ಶಿಲೆ ಇದು ಅಗ್ನಿಶಿಲೆಗಳು ಅಗ್ನಿಶಿಲೆ ಸವಸಿ ಪದರಶಿಲೆ ಅಥವಾ ಕಣಶಿಲೆ ಆಗೇನಾಗ್ತದೆ ಭೌತಿಕವಾಗಿ ಸ್ಫಟಿಕ ಅಥವಾ ಮರಳು ಶಿಲೆ ಮೃಣ್ಮಯ ಶಿಲೆ ಶೇಲ್ ಅಂತ ಕರಿತೀವಿ ಶಿಲಾಮಯ ಬ್ರಿಸಿಯ ಬ್ರಿಸಿಯಾ ಅಂತ ಕರಿತೀವಿ ಕ ಕಲ್ಲುಪ್ಪು ಜಿಪ್ಸಮ್ ರಾಸಾಯನಿಕವಾಗಿ ಜೈವಿಕವಾಗಿ ಸುಣ್ಣದ ಕಲ್ಲು ಅಲ್ವಾ ಚೂರ್ಣಾದಿ ಶಿಲೆ ಮತ್ತು ಇಂಗಾಲಾದಿ ಶಿಲೆ ಕಲ್ಲಿದ್ದಲು ಸೊ ಇದು ನೀವು ಎಕ್ಸಾಂಪಲ್ಸ್ನ ನ ಕೂಡ ತಿಳ್ಕೊಬೇಕಾಗತ್ತೆ ಮತ್ತೆ ರೂಪಾಂತರ ಶಿಲೆ ಗೆ ಮುಖ್ಯವಾಗಿ ಗ್ರಾನೆಟ್ ಇರೋದು ಮೀಸಾಗುತ್ತೆ ಹೆಂಗೆ ಅಂದ್ರೆ ಅಧಿಕ ಒತ್ತಡ ಉಷ್ಣತೆ ಮತ್ತು ಒತ್ತಡ ಪ್ರಭಾವದಿಂದ ಬಸಾಲ್ಟ್ ಇರೋದು ಶಿಸ್ಟ್ ಆಗುತ್ತೆ ಮರಳು ಶಿಲೆ ಇರೋದು ಕ್ವಾಡ್ಸೈಟ್ಸ್ ಆಗುತ್ತೆ ಅದು ಸ್ಲೇಟ್ ಆಗುತ್ತೆ ಸುಣ್ಣದ ಕಲ್ಲು ಅಮೃತ ಶಿಲೆ ಆಗುತ್ತೆ ನೋಡಿ ಅಮೃತ ಶಿಲೆ ಯಾವ್ದ್ರಿಂದ ಆಗೋದು ಸುಣ್ಣದ ಕಲ್ಲಿಂದ ಆಗೋದು ಗ್ರಾಫೈಟ್ ಕಲ್ಲಿದ್ದಲು ಗ್ರಾಫೈಟ್ ಆಗುತ್ತೆ ಗ್ರಾಫೈಟ್ ಪುನಃ ಏನ್ ಅದು ಹೆಚ್ಚು ಒತ್ತಡ ಮತ್ತು ಉಷ್ಣತೆ ಹೋಗಿ ವಜ್ರ ಆಗ್ತಕ್ಕಂಥದ್ದು ಸೊ ಇದು ವೆರಿ ಇಂಪಾರ್ಟೆಂಟ್ ತಿಳ್ಕೊಬೇಕು ಸೊ ಇವಾಗ ನಾವು ಸಾಲ್ವ್ ಮಾಡ್ತಾ ಹೋಗೋಣ ಓಕೆ ಸಾಲ್ವ್ ಮಾಡ್ತಾ ಹೋಗೋಣ ಕ್ವಶನ್ಸ್ ನಾನು ಏನು ಕೇಳಿದೆ ಹದಿನೇಳದು ಈ ಕೆಳಗಣದು ಯಾವುದು ಜಲಜ ಶಿಲೆ ಅಲ್ಲ ಯಾವುದು ಜಲಜ ಶಿಲೆ ಅಲ್ಲ ಈಗ ತಾನೆ ನಿಮಗೆ ತೋರಿಸಿದೆ ಮರಳು ಶೇಲ್ ಸುಣ್ಣ ಕಲ್ಲು ಅಲ್ವಾ ಇದೆಲ್ಲ ಇದೆ ಅಲ್ವಾ ಅಮೃತ ಶಿಲೆ ಅಲ್ಲ ಅಲ್ವಾ ಜಲಜ ಶಿಲೆ ಇದೇನು ರೂಪಾಂತರ ಶಿಲೆ ಅಡಿ ಬರುತ್ತೆ ಅಲ್ವಾ ಕರೆಕ್ಟ್ ತಾನೆ ಬಿ ಇಸ್ ದ ರೈಟ್ ಆನ್ಸರ್ ಮತ್ತೆ ಭೂಮಿಯ ಶಿಲಾಗೋಳದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಕಂಡು ಬರೋ ಅಲ್ವ ಯಾವುದು ತುಂಬಾ ಕೆಳಗೆ ಹೋದ ಅತ್ಯಧಿಕ ಶಿಲಾಗೋಳದಲ್ಲಿ ಓಕೆ ಶಿಲಾಗೋಳದಲ್ಲಿ ಯಾವ್ದು ಅತ್ಯಧಿಕ ಬರುತ್ತೆ ಮೆಗ್ನೀಷಿಯಮ್ ಕ್ಯಾಲ್ಸಿಯಮ್ ಅಲ್ಯುಮಿನಿಯಮ್ ಕಬ್ಬಿಣನ ನೋಡಿ ನಾನು ನಿಮಗೆ ಹೇಳಿದೆ ಸಿಯಾಲ್ ಸೀಮಾ ಅಂತ ಹೇಳಿದೆ ಶಿಲಾ ಭೂಮಿಯ ಶಿಲಾಗೋಳದಲ್ಲಿ ಅತ್ಯಧಿಕವಾಗಿ ಪ್ರಮಾಣದಲ್ಲಿ ಕಂಡು ಬರುವ ಯಾವುದು ಭೂಮಿಯ ಶಿಲಾಗೋಳದಲ್ಲಿ ಓಕೆ ಹೇಳಿ ಆನ್ಸರ್ ಮಾಡಿ ಯಾವುದು ಕ್ಯಾಲ್ಶಿಯಮ ಮೆಗ್ನೀಷಿಯಮ್ ಅಲ್ಯೂಮಿನಿಯಮ ಕಬ್ಬಿಣನ ಆನ್ಸರ್ ಮಾಡಿ ಸ್ನೇಹಿತರೆ ತಗೊಳ್ಳಿ ಟೈಮ್ ತಗೊಳ್ಳಿ ಆನ್ಸರ್ ಮಾಡಿ ಏನ ಬೀನಾ ಡೀನಾ ಅಂತ ಆನ್ಸರ್ ಮಾಡಿ ಸಿಂಪಲ್ ಕ್ವೆಶನ್ ಅದಕ್ಕೆ ನಾನು ನಿಮಗೆ ಕೊಟ್ಟಿರೋದು ಈ ಡಿಫಿಕಲ್ಟ್ ಕ್ವೆಶನ್ ನಾನು ಹೇಳ್ತಾ ಹೋಗ್ತೇನೆ ಸಿಂಪಲ್ ಕ್ವಶನ್ ಆನ್ಸರ್ ಮಾಡಿ ಆನ್ಸರ್ ಮಾಡಿ ನಿಮಗೆ ಕೊಡ್ತೀನಿ ಮೆಗ್ನೀಷಿಯಮ್ ಅಲ್ಯೂಮಿನಿಯಮ ಹೇಳಿ ಯಾವುದು ಅಂತ ಹೇಳಿ ಆನ್ಸರ್ ಮಾಡಿ ಇದು ನಿಮಗೆ ಕೊಡ್ತೀನಿ ಆನ್ಸರ್ ಮಾಡಿ ನೆಕ್ಸ್ಟ್ ಬನ್ನಿ ಈ ಕೆಳಕಂಡ ಯಾವ ಶಿಲೆಯು ಅಮೃತ ಶಿಲೆಯಾಗಿ ಮಾರ್ಪಾಡಾಗುತ್ತದೆ ಅಮೃತ ಶಿಲೆ ಯಾವುದಾಗಿ ಮಾರ್ಕೊಡ್ಬೇಕಂತ ಈಗ ತನ ನಾನು ನಿಮ್ಗೆ ಹೇಳಿದೆ ರೂಪಾಂತರ ಶಿಲೆ ತೋರಿಸ್ದೆ ಏನು ಸುಣ್ಣ ಕಲ್ಲು ಅಮೃತ ಶಿಲೆಯಾಗಿ ಅತಿ ಹೆಚ್ಚು ಒತ್ತಡ ಮತ್ತು ಉಷ್ಣಾಂಶದಿಂದ ಅಮೃತ ಶಿಲೆಯಾಗಿ ಮಾರ್ಪಾಡಾಗತಕ್ಕಂಥದ್ದು ಅಲ್ವಾ ಸಿಂಪಲ್ ಇದೆ ಈ ಕೆಳಕಂಡಗಳು ರೂಪಾಂತರ ಶಿಲೆ ಯಾವುದು ಯಾವುದು ರೂಪಾಂತರ ಶಿಲೆ ಕೆಳಕಂಡಲ್ಲಿ ಹೇಳಿ ರೂಪಾಂತರ ಶಿಲೆ ಯಾವುದು ಹೇಳಿ ಸ್ನೇಹಿತರೆ ಸ್ಲೇಟ ಮರಳು ಶಿಲೆನ ಶೇಲ ಸುಣ್ಣಕಲ್ಲ ಹೇಳಿ ಈಗ ಥರ ನಾನು ಎಕ್ಸಾಂಪಲ್ ಕೂಡ ತೋರಿಸ್ತೆ ರೂಪಾಂತರ ಶಿಲೆಗೆ ಹೇಳಿ ಸ್ನೇಹಿತರೆ ಹೇಳಿ ಸ್ನೇಹಿತರೆ ಯಾವುದು ರೂಪಾಂತರ ಶಿಲೆ ಇದು ಜಲಶಿಲೆಗೆ ಬರುತ್ತಲ್ವ ಕಣಶಿಲೆ ಬರುತ್ತಲ್ವ ಸುಣ್ಣಕಲ್ಲು ಯಾವ್ದು ಬರುತ್ತೆ ಪದರು ಕಣಶಿಲೆ ಅಲ್ವಾ ಇದಲ್ಲ ಸ್ಲೇಟ್ ಅಲ್ಲ ರೂಪಾಂತರ ಶಿಲೆ ಸ್ಲೇಟ್ ಇಸ್ ದ ರೂಪಾಂತರ ಶಿಲೆ ಓಕೆ ಫೈನ್ ತೋರು ಈಗ ತಾನೇ ತೋರಿಸ್ತೇವೆ ನೋಡಿ ಇನ್ನೊಂದ್ಸಲ ತೋರಿಸ್ತೇವೆ ರೂಪಾಂತರ ಶಿಲೆಗಳಲ್ಲಿ ಸ್ಲೇಟ್ ನೀವು ನೋಡ್ಕೋಬಹುದು ಓಕೆ ಶೆಲ್ ಇದ್ದಿದ್ದು ಸ್ಲೇಟ್ ಆಗತ್ತೆ ಸ್ಲೇಟ್ ಯಾವುದು ರೂಪಾಂತರ ಹೊಂದಿದ ಶಿಲೆಗಳು ಅರ್ಥ ಆಯ್ತಲ್ವಾ ಸಿಂಪಲ್ ಫೈನ್ ಓಕೆ ನೆಕ್ಸ್ಟ್ ಕ್ವಶನ್ ಹೋಗ್ಬಿಡೋಣ ಯಾವುದಾಗಿತ್ತು ನಾವು ಹಾ ಇದು ಇಲ್ಲಿ ತನಕ ಆಗಿತ್ತು ಸೊ ರೂಪಾಂತರ ಶಿಲೆ ಸ್ಲೇಟ್ ಇದರಲ್ಲಿ ಯಾವುದು ಸುಣ್ಣ ಕಲ್ಲು ಅಲ್ವಾ ಫೈನ್ ನೆಕ್ಸ್ಟ್ ಕ್ವಶನ್ ಬನ್ನಿ ರೂಪಾಂತರ ಶಿಲೆಗಳು ನಿರ್ಮಾಣವಾಗಲು ನೋಡಿ ನಾನು ಒಂದೊಂದು ಚಾಪ್ಟರ್ ಅಲ್ಲೂ ಎಷ್ಟೆಷ್ಟು ಕ್ವಶನ್ಸ್ ಆಗುತ್ತೆ ಅಷ್ಟೆಷ್ಟು ಬರ್ತಾ ಇದ್ದೀನಿ ಸೊ ಈ ಚಾಪ್ಟರ್ ಇಂದ ನಿಮ್ಗೆ ಯಾವುದೇ ಕ್ವಶನ್ಸ್ ಬಂದರೂ ನೀವು ಎಕ್ಸಾಮಲ್ಲಿ ನೀವು ಕ್ಲಿಯರ್ ಮಾಡ್ಬೇಕು ಅನ್ನೋದು ಸೊ ಅದೇ ರೀತಿ ನಾನು ಪ್ರತಿಯೊಂದು ವಾಯುಗೋಳದಲ್ಲೂ ತಗೊಂಬ ಬಂದೆ ಮತ್ತೆ ನಿಮ್ಗೆ ಭೂಮಿಯ ಆಕಾರ ಮತ್ತೆ ಅದರ ಚಲನೆ ಬಗ್ಗೆ ಮತ್ತೆ ಅದರ ಒಂದು ಏನು ಹವಾಮಾನ ಇದ್ರ ಬಗ್ಗೆ ಅದ್ರ ಬಗ್ಗೆ ಕ್ವಶನ್ಸ್ ನ ಪಾರ್ಟ್ ಒನ್ ಪಾರ್ಟ್ ಟೂಲ್ ತಂದಿದ್ದೀನಿ ಸೆಟ್ ಒನ್ ಸೆಟ್ ಟೂ ಅಂತ ಮಾಡಿದೀನಿ ಅದ್ರಲ್ಲಿ ತಂದಿದ್ದೀನಿ ಅಲ್ವಾ ಸೊ ಅದರಿಂದ ಅದ್ರ ಬಗ್ಗೆ ಯಾವುದೇ ಕ್ವಶನ್ಸ್ ಬಂದ್ರು ನೀವು ಆನ್ಸರ್ ಮಾಡಬೇಕಾಗುತ್ತೆ ಈಸಿ ಆಗುತ್ತೆ ರೂಪಾಂತರ ಶಿಲೆಗಳಲ್ಲಿ ನಿರ್ಮಾಣವಾಗಲು ಕೆಳಕಂಡವುಗಳು ಮುಖ್ಯ ಕಾರಣವಾಗಿದೆ ಯಾವುದು ಮುಖ್ಯ ಕಾರಣ ರೂಪಾಂತರ ಶಿಲೆ ಆಗೋಕ್ಕೆ ಹೇಳಿ ರೂಪಾಂತರ ಶಿಲೆ ಹೆಂಗಾಗುತ್ತೆ ನಾನು ನಿಮಗೆ ಈಗ ತಾನೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಬಾಯಿಲಿ ಹೇಳ್ತಾ ಇರ್ತೀನಿ ಯಾವಾಗಲೂ ಯಾವುದು ನಿಕ್ಷೇಪಗಳು ಕರಗೋಗ್ರ ಪ್ರಾಣಿ ಮತ್ತು ಸಸ್ಯಗಳು ಉಳಿದ ಭಾಗವು ಸಂಚಯನದಿಂದ ಇದ್ಯಾವುದು ಇದು ಸಂಚಯದಿಂದ ಏನಾಗೋದು ಪದರ ಶಿಲೆ ಅಲ್ವಾ ಕಣಶಿಲೆ ಆಗೋದು ಅತ್ಯಧಿಕ ಪ್ರಮಾಣದ ಶಾಖ ಮತ್ತು ಒತ್ತಡದಿಂದ ನಾನು ರಿಪೀಟ್ ಆಗಿ ಹೇಳ್ತಾ ಇರ್ತೀನಿ ಬಾಯಲ್ಲಿ ಅಲ್ವಾ ಅತ್ಯಧಿಕ ಪ್ರಮಾಣದ ಶಾಖ ಮತ್ತು ಒತ್ತಡದಿಂದ ರೂಪಾಂತರ ಶಿಲೆ ಆಗೋದು ಮೆಟಾಮಾರ್ಫಿಕ್ ರಾಕ್ಸ್ ಅಂತ ಕರಿತೀವಿ ಮೆಟಮಾರ್ಫಿಕ್ ಮಾರ್ಫಿಕ್ ರಾಕ್ಸ್ ಅಂತ ಕರಿತೀವಿ ಓಕೆ ಅತ್ಯಧಿಕ ಪ್ರಮಾಣದ ಶಾಖ ಮತ್ತು ಒತ್ತಡದಿಂದ ಆಗ್ತಕ್ಕಂಥದ್ದು ಫೈನ್ ಸಾಗರಗಳ ತಳದಲ್ಲಿ ಕಂಡು ಬರುವ ಶಿಲಾಭಾಗವು ಇದನ್ನು ಒಳಗೊಂಡಿದೆ ಸೊ ನೆಕ್ಸ್ಟ್ ಕ್ವಶನ್ ಸಾಗರ ತಳಭಾಗದಲ್ಲಿ ಇದು ಸಿಂಪಲ್ ಅಲ್ವಾ ಇಟ್ ಸಿಂಪಲ್ ಜಲಜ ಶಿಲೆಗಳು ಅಲ್ವಾ ಫೈನ್ ನೆಕ್ಸ್ಟ್ ಬನ್ನಿ ಈ ಕೆಳಕಂಡ ಯಾವ ಶಿಲೆಗಳು ಮುಖ್ಯವಾಗಿ ಚಿನ್ನ ಮತ್ತು ತಾಮ್ರದ ಕಂಡು ಕಂಡುಬರುತ್ತೆ ಯಾವ ಶಿಲೆಯಲ್ಲಿ ಹಳೆಯ ಜಲ ಜಲಜ ಶಿಲೆಯಲ್ಲ ಹಳೆಯ ರೂಪಾಂತರ ಶಿಲೆ ಹೊಸ ರೂಪಾಂತರ ಶಿಲೆ ಹಳೆಯ ಅಗ್ನಿಶಿಲೆ ಹೇಳಿ ಯಾವ್ದ್ರಲ್ಲಿ ಸಿಗುತ್ತೆ ಹೇಳಿ ಚಿನ್ನ ಮತ್ತು ತಾಮ್ರದ ಲೋಹಗಳು ಸಿಂಪಲ್ ಇದು ಏನ ಬಿ ನೀನಾ ಡಿ ನ ಆನ್ಸರ್ ಮಾಡಿ ಸ್ನೇಹಿತರೆ ಯಾವುದರಲ್ಲಿ ಸಿಗುತ್ತೆ ಈ ಕೆಳಕಂಡ ಯಾವ ಶಿಲೆಗಳು ಮುಖ್ಯವಾಗಿ ಚಿನ್ನ ಮತ್ತು ತಾಮ್ರದ ಲೋಹಗಳು ಕಂಡುಬರುತ್ತದೆ ಹೇಳಿ ಸಿಂಪಲ್ ಎಸ್ ದ ಕರೆಕ್ಟ್ ಆನ್ಸರ್ ಇಸ್ ಬಿ ಹಳೆಯ ಅಗ್ನಿಶಿಲೆಗಳಲ್ಲಿ ಅಗ್ನಿಶಿಲೆ ನಮಗೆ ಹೆಚ್ಚು ಹೆಚ್ಚು ನಮಗೆ ಮಿನರಲ್ಸ್ಗಳು ಸಿಗ್ತಕ್ಕಂಥದ್ದು ಅಗ್ನಿಶಿಲೆ ಅಂದ್ರೇನು ಅಗ್ನಿಶಿಲೆ ಅಂದರೆ ಇಗ್ನೇಶಿಯಸ್ ರಾಕ್ಸ್ ಅಂತ ಕರಿತೀವಿ ಇಗ್ನೇಶಿಯಸ್ ರಾಕ್ಸ್ ಇಗ್ನೇಶಿಯಸ್ ರಾಕ್ಸ್ ಓಕೆ ಅಲ್ಲಿ ಸಿಗ್ತಕ್ಕಂಥದ್ದು ಈ ರಾಕ್ಸ್ ಬಗ್ಗೆ ನಾನು ನಿಮಗೆ ಇನ್ನೂ ಡೀಟೇಲ್ ಆಗಿ ಕೊಡಬೇಕಾಗತ್ತೆ ನೋಡಿ ಪದರ ಶಿಲೆ ಅಂತ ಕರಿತೀವಿ ಅಂತಂದ್ರೆ ಏನು ಸೆಡಿಮೆಂಟರಿ ರಾಕ್ಸ್ ಎಕ್ಸಾಂಪಲ್ ಇನ್ನೂ ಕೇಳಿ ನಾನು ಎಕ್ಸಾಂಪಲ್ ಏನು ಅಂತಂದರೆ ಸೆಡಿಮೆಂಟ್ರಿ ರಾಕ್ಸಲ್ಲಿ ಅತಿ ಹೆಚ್ಚು ಯಾವ ಶಿಲೆಗಳು ಇರುತ್ತೆ ಅಂತ ಸೆಡಿಮೆಂಟ್ರಿ ರಾಕ್ಸ್ ಹೆಂಗಾಗತ್ತೆ ಎಗ್ನಿಶಿಯಸ್ ರಾಕ್ಸು ಅಂದರೆ ನಮ್ಮ ಅಗ್ನಿಶಿಲೆಗಳ ಮೇಲೆ ವಾತಾವರಣದ ಗಾಳಿ ನೀರು ಮಳೆ ಪ್ರೆಷರ್ ಇವೆಲ್ಲ ಬಿದ್ದೇನಾಗುತ್ತೆ ಅದು ಕಣಗಳಾಗಿ ಆಗಿ ಒಂದಕ್ಕೊಂದು ಪದರ ಮೇಲೆ ಕೂತಿ ಪದರಗಳಾಗ್ತಕ್ಕಂಥದ್ದು ಪದರ ಶಿಲೆ ಈ ಪದರ ಶಿಲೆಯಲ್ಲಿ ಅತಿ ಹೆಚ್ಚು ನಮಗೆ ಶೇಲ್ ಶಿಲೆ ಸಿಗ್ತಕ್ಕಂಥ ಎಂಬತ್ತು ಪರ್ಸೆಂಟ್ ಕೇಳ್ತಾನೆ ಎಕ್ಸಾಮಲ್ಲಿ ಪದರಶಿಲೆಯಲ್ಲಿ ಅತಿ ಹೆಚ್ಚು ಯಾವ ಒಂದು ಅಂದ್ರೆ ಪದರಶಿಲೆ ಸಂಯೋಜನೆಯಲ್ಲಿ ಅತಿ ಹೆಚ್ಚು ಯಾವ ಒಂದು ಕಣಗಳು ಅಥವಾ ಶಿಲ ಶಿಲೆಗಳು ಇದೆ ಅಂತ ಶೈಲ್ ಶಿಲೆ ಅತಿ ಹೆಚ್ಚಿರೋದು ಎಂಬತ್ತು ಪರ್ಸೆಂಟು ಮರಳುಗಲ್ಲು ಹನ್ನೆರಡು ಪರ್ಸೆಂಟ್ ಇರೋದು ಸುಣ್ಣ ಕಲ್ಲು ಬರೀ ಎಂಟು ಪರ್ಸೆಂಟ್ ಇರೋದು ಓಕೆ ಸೊ ನೀವು ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದು ಶಿಲೆ ಓಕೆ ಎಂಬತ್ತು ಪರ್ಸೆಂಟ್ ಇದೆ ಮತ್ತೆ ಇನ್ನೊಂದು ಕ್ವಶನ್ ಕೇಳ್ತಾನೆ ಸ್ನೇಹಿತರೆ ಈ ಭೂಮಿಯ ಮೇಲ್ಮೈ ಆಯ್ತಾ ಭೂಮಿ ಓಕೆ ಭೂಮಿಂಗೆ ರೌಂಡ್ ಆಗಿದೆ ಅಂತ ಇಟ್ಕೊಳ್ಳಿ ಓಕೆ ಭೂಮಿ ಭೂಮಿಯ ಮೇಲ್ಮೇಲ್ ಮಣ್ಣಿರುತ್ತಲ್ಲ ಅಲ್ಲಿ ಯಾವುದು ಸಮತಲ ಅಂದ್ರೆ ಭೂಮಿಯ ಮೇಲ್ಮೇಲಲ್ಲಿ ಯಾವುದು ಹೆಚ್ಚು ಶಿಲೆಗಳು ಕಾಣಿಸ್ ಸಿಗುತ್ತೆ ಅಂದ್ರೆ ಪದರ ಪದರಶೀಲನ ಅಥವಾ ರೂಪಾಂತರ ಶಿಲನ ಅಂತ ಕೇಳ್ತಾನೆ ಸೊ ಆನ್ಸರ್ ಏನು ಪದರ ಶಿಲೆ ಯಾಕಂದ್ರೆ ಅಗ್ನಿಶಿಲೆ ಏನಾಗುತ್ತೆ ನಮಗೆ ಭೂ ಜಾಲ ಜ್ವಾಲಾಮುಖಿಯಿಂದ ಆಗಿರ್ತಕ್ಕಂಥದ್ದು ಅದು ಕರ್ಗಿ ಏನಾಗುತ್ತೆ ಈಗ ನದಿ ನೀರು ಏನು ಬರುತ್ತೆ ಅಲ್ಲಿ ಸೌಸಿ ಏನು ಮಾಡುತ್ತೆ ಮೆಕ್ಕಲು ಮಣ್ಣನ್ನು ಸೃಷ್ಟಿ ಮಾಡುತ್ತೆ ಅಂದರೆ ಬಯಲು ಪ್ರದೇಶದಲ್ಲಿ ಮಣ್ಣುಗಳನ್ನು ತಂದಾಕ್ತಕ್ಕಂಥದ್ದು ಸೊ ಹೆಚ್ಚು ಹೆಚ್ಚು ನಮಗೆ ಸಿಗ್ತಕ್ಕಂಥ ಸಮತಲ ಹಂಚಿಕೆಯಲ್ಲಿ ಭೂಮಿ ಮೇಲೆಗಡೆ ಪದ್ಧರ ಶಿಲೆ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಅಷ್ಟಿದೆ ಅರ್ಥ ಆಯ್ತಲ್ವಾ ಎಪ್ಪತ್ತೈದು ಪರ್ಸೆಂಟ್ ಅಷ್ಟಿದೆ ಇತರ ಶಿಲೆಗಳು ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಅಷ್ಟಿದೆ ಆಯ್ತಾ ಬೇರೆ ಶಿಲೆಗಳಂದ್ರೆ ಅದು ಇಗ್ನೇಷಿಯಸ್ ರಾಕ್ಸ್ ಅಥವಾ ಅಗ್ನಿಶಿಲೆ ಮತ್ತು ರೂಪಾಂತರ ಶಿಲೆ ಪದರಶಿಲೆ ಸೆಡಿಮೆಂಟ್ರಿ ರಾಕ್ಸು ಜಾಸ್ತಿ ಇರೋದು ಸೆವೆಂಟಿ ಫೈವ್ ಪರ್ಸೆಂಟ್ ಇರೋದು ಅದೇ ನಾವು ಊರ್ಧ್ವಮುಖ ಹಂಚೆಗೆ ಅಂದ್ರೆ ವರ್ಟಿಕಲ್ ಕ್ರಾಸ್ ಸೆಕ್ಷನ್ ಅಲ್ಲಿ ನೋಡಿದ್ರೆ ಇದು ಹಾರಿಜಾಂಟಲ್ ಅಥವಾ ಸಮತಲ ಅಂತ ಕರಿತೀವಿ ಮೇಲ್ಮೈ ಮೇಲೆ ಅದೇ ಮೇಲಿಂದ ಕೆಳಗೆ ಹಿಂಗೆ ಹೋಗ್ತಾ ನೋಡ್ತಾ ಹೋದ್ರೆ ಯಾವುದು ಅತಿ ಹೆಚ್ಚು ಜಾಸ್ತಿ ಇರತಕ್ಕಂಥ ಪರ್ಸೆಂಟೇಜ್ ಶಿಲೆ ಅಂದ್ರೆ ಅಗ್ನಿ ಶಿಲೆ ಮತ್ತು ರೂಪಾಂತರ ಶಿಲೆ ಅದೆರಡು ಸೇರಿ ತೊಂಬತ್ತೈದು ಪರ್ಸೆಂಟ್ ಇದೆ ಓಕೆ ಇದು ಒಂದು ವರ್ಟಿಕಲ್ ಅಂದ್ರೆ ಶಿಲೆಯ ಊರ್ಧ್ವಮುಖ ಅಂಚಿಕೆಯಲ್ಲಿ ನೋಡೋದಾದ್ರೆ ಮೇಲ್ಗಡೆಯಿಂದ ಕೆಳಗಡೆ ಭೂ ಕೇಂದ್ರಕ್ಕೆ ಬಂದ್ರೆ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಇರೋದು ಅಗ್ನಿಶಿಲೆ ಮತ್ತು ರೂಪಾಂತರ ಶಲಿ ತೊಂಬತ್ತೈದು ಪರ್ಸೆಂಟು ಪದರಶಿಲೆ ಬರೀ ಐದು ಪರ್ಸೆಂಟ್ ಮೇಲ್ಗಡೆ ಮಾತ್ರ ಸಿಗುತ್ತೆ ನಮಗೆ ಭೂಮಿಯ ಮೇಲ್ಮೇಲಲ್ಲಿ ಪದರಶಿಲೆ ಇದೆ ಅದೇ ಭೂಮಿಯ ಮೇಲ್ಮೇಲಲ್ಲಿ ಹೆಚ್ಚು ಯಾವುದು ಶಿಲೆ ಇದೆ ಅಂತ ಕೇಳಿದ್ರೆ ಪದರಶಿಲೆ ಇದೆ ಅಲ್ವಾ ಇತರ ಶಿಲೆಗಳು ಇಪ್ಪತ್ತೈದು ಪರ್ಸೆಂಟು ಅದೇ ಭೂಮಿಯ ಒಳಭಾಗ ಹೋಗ್ತಾ ಹೋದರೆ ಅಗ್ನಿ ಮತ್ತು ರೂಪಾಂತರ ಶಿಲೆ ತೊಂಬತ್ತೈದು ಪರ್ಸೆಂಟ್ ಇದೆ ವೆರಿ ಇಂಪಾರ್ಟೆಂಟ್ ಇದನ್ನು ಡೈರೆಕ್ಟಾಗಿ ಕ್ವಶನ್ ಕೇಳ್ತಾನೆ ಕೆ ಎಸ್ ಅಲ್ಲೂ ಕೇಳ್ತಾನೆ ಪಿ ಎಸ್ ಐಲ್ಲು ಕೇಳ್ತಾನೆ ಎಫ್ ಡಿ ಎಲ್ಲು ಕೇಳ್ತಾನೆ ಓಕೆ ಕೆ ಎಸ್ ಎಲ್ ಬರೋದು ಜಾಸ್ತಿ ಕೆ ಎಸ್ ಎಸ್ ಮತ್ತು ಪಿ ಎಸ್ ಎಲ್ ಜಾಸ್ತಿ ಕೇಳ್ತಾನೆ ಓಕೆ ಫೈನ್ ಇದನ್ನು ತಿಳ್ಕೊಬೇಕು ಇದರ ಮೇಲೆ ಯಾವುದೇ ಕ್ವಶನ್ ಬಂದರೆ ನೀವು ಆನ್ಸರ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಕರೆಕ್ಟ್ ಅಲ್ವಾ ಸ್ನೇಹಿತರೆ ಫೈನ್ ನೆಕ್ಸ್ಟ್ ಬನ್ನಿ ಭೂಗರ್ಭದಿಂದ ಹೊರಬರುವ ಲಾವಾರಸವು ರಸವು ಭೂಗರ್ಭದಲ್ಲಿ ಘನೀಕರಿಸಿ ಉದ್ ಉದ್ವರ್ಧ್ವಮುಖವಾಗಿ ಡೈಕ್ಗಳು ನಿರ್ಮಾಣವಾದರೆ ಲಾವಾರಸವು ರಸವು ಘನೀಕರಿಸುವುದರಿಂದ ಸಮತಲದ ಪದರಗಳು ನಿರ್ಮಾಣವಾಗುತ್ತದೆ ಅದನ್ನು ಹೀಗೆ ನೋಡ್ತೀವಿ ಅಂದರೆ ಸಿ ಏನು ಹೇಳ್ತೇನೆ ಅಂದರೆ ಲಾ ಲಾವಾರಸ ಮೇಲ್ಗಡೆ ಬರುತ್ತೆ ಉರ್ಧ್ವ ಘನೀಕರಿಸಿ ಡೈಕ್ಗಳಾಗಿ ನಿರ್ಮಾಣ ಆಗುತ್ತೆ ಲಾವರಸು ಘನೀಕರಿಸುವುದರಿಂದ ಸಮತಲ ಪದರಗಳು ನಿರ್ಮಾಣ ಆಗುತ್ತೆ ಅಂತ ಕೇಳಿದಾನೆ ಅದನ್ನು ಏನಂತ ಕರಿತೀವಿ ಅಂತ ಕೇಳಿದಾನೆ ಸಮತಲವಾಗಿ ನಿರ್ಮಾಣ ಆಗೋದ್ನ ಏನಂತ ಸಮತಲ ಅಂದ್ರೆ ಏನು ಹಿಂಗೆ ಹಾರಿಸಾಂಟಲ್ ಆಗಿ ಹಾಗಾದ್ನ ಏನಂತೀವಿ ಲ್ಯಾಕ್ ಲ್ಯಾಪೊಲಿತ್ಸಾ ಬ್ಯಾಥೋಲಿತ್ಸಾ ಲ್ಯಾಕೋಲಿ ಇದಕ್ಕೆ ಆನ್ಸರ್ ಬಂದು ಹೇಳಿ ಯಾವುದು ಅಥವಾ ಹಲಗೆಗಲ್ಲ ಇದಕ್ಕೆ ಆನ್ಸರ್ ಬಂದು ನಿಮಗೆ ಸ್ನೇಹಿತರೆ ಇಪ್ಪತ್ತೆಂಟಕ್ಕೆ ಹಲಗೆಗಲ್ಲು ಫಸ್ಟ್ ನಿಮಗೆ ಲ್ಯಾಕೊಲಿ ಬ್ಯಾಥೋಲಿತ್ ಡೈಕ್ ಅಂದ್ರೆ ಏನು ಅದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಆಗ ಈ ಮಿಕ್ಕಿದ ಕ್ವಶನ್ ಆನ್ಸರ್ ಮಾಡೋಕ್ಕಾಗತ್ತೆ ಫೈನ್ ಓಕೆ ಇಲ್ಲಿ ನೋಡಿ ಈ ಭೂಮಿಯ ಒಂದು ಪದರದಿಂದ ಮೇಲ್ಗಡೆ ಏನು ಬರುತ್ತೆ ಜ್ವಾಲಾಮುಖಿ ರಂಧ್ರಗಳ ಮುಖಾಂತರ ಉಕ್ಕಿ ಬರುತ್ತೆ ಎಲ್ಲಿ ಅದು ಜಾಸ್ತಿ ಹೆಚ್ಚು ಪ್ರೆಷರ್ ಮತ್ತು ಉಷ್ಣತೆ ಜಾಸ್ತಿ ಆಗುತ್ತೆ ಆವಾಗ ಕೆಳಗಡೆ ಇರುತ್ತಲ್ಲ ಸಲ ಬರೋಕ್ಕಾಗದೆ ಫುಲ್ ಕೆಳಗಡೆ ಹಾರಿಂಟಲ್ ಇರುತ್ತಲ್ಲ ಅಂದರೆ ಅಂತ ಕರಿತೀವಿ ಮೂಲಶಿಲೆಗಳು ಅಂತ ಕರಿತೀವಿ ಆಯ್ತಾ ಅದನ್ನ ಬ್ಯಾಥೋಲೀತ್ ಬ್ಯಾಥೋಲೀತ್ ಅಂತ ಕರಿತೀವಿ ಅದೇ ಅದು ಮೇಲ್ಗಡೆ ಬರಬೇಕಾದ್ರೆ ಏನಾಗುತ್ತೆ ಸಮ್ ರಂಧ್ರಗಳು ಸಿಗೋಲ್ಲ ಆಕೆ ಏನು ಹೊರಗಡೆ ಬರೋಕ್ಕೆ ಎಲ್ಲೂ ಫುಲ್ಲು ಟೈಟ್ ಆಗಿರುತ್ತೆ ಎಲ್ಲೂ ರಂಧ್ರಗಳೆಲ್ಲ ಅಲ್ಲೇ ಒಂದು ಗನಿಭವಿಸಿ ಅದನ್ನ ಲ್ಯಾಕೋಲಿತ್ಸ್ ಅಂತ ಕರಿತೀವಿ ಆಯ್ತಾ ಲ್ಯಾಕೋಲಿತ್ಸ್ ಅಂತ ಕರಿತೀವಿ ಮಟ್ಟಸವಾಗಿರ್ತಕ್ಕಂಥದ್ದು ಲ್ಯಾಕೋಲಿತ್ಸ್ ಅಂತ ಕರಿತೀವಿ ಅಥವಾ ಫಾಕೋಲಿತ್ಸ್ ಅಂತಲೂ ಕೂಡ ಕರಿತೀವಿ ನೋಡಿ ಫಾಕೋಲಿತ್ಸ್ ಅಂತಲೂ ಕರಿತೀವಿ ಅದೇ ಮೇಲ್ಗಡೆ ಬರುತ್ತಲ್ಲ ಮೇಲ್ಗಡೆ ಬಂದು ಇಲ್ಲಿ ಮೇಲ್ಗಡೆ ಬಂದು ಇಲ್ಲಿ ಗನಿಭವಿಸಿ ಇರ್ತವೆ ಒಂದೊಂದು ಮೇಲ್ಮೇಳ್ಗಡೆ ಇದನ್ನ ಡೈಕ್ ಅಂತ ಕರಿತೀವಿ ನೋಡಿ ಡೈಕ್ ಶಿಲೆಗಳು ಶಿಥಿರೀಕರಿಸಿದೆ ಡೈಕ್ ಶಿಲೆಗಳು ಅಂತ ಕರಿತೀವಿ ಅದೇ ಸಿಲ್ ಕಡಿದಾದ ಇಳಜಾರು ನಿರ್ಮಿಸಿರುತ್ತೆ ಅದನ್ನ ಸಿಲ್ ಅಂತ ಕರಿತೀವಿ ನೀವು ಹೈವೇಗಳಲ್ಲಿ ಗಳ್ ಹೋಗ್ಬೇಕಾದ್ರೆ ಬಂಡೆಗಳು ಹೈವೇಗಳ ಪಕ್ಕದಲ್ಲಿ ನೋಡಿರ್ತೀರಾ ಆಯ್ತಾ ಹಿಂಗ ಬಂಡೆ ಹಿಂಗಿರುತ್ತೆ ಇಲ್ಲಿ ಮಧ್ಯ ಏನೋ ಬಂದಿರಂಗಿರುತ್ತೆ ನಿಮಗೆ ಎಕ್ಸ್ಟ್ರಾ ಏನೋ ಜಾಯಿಂಟ್ ಆಗಿರಂಗಿರುತ್ತೆ ಅದನ್ನ ಡೈಕ್ ಅಂತ ಕರಿತೀವಿ ಮೇಲ್ಗಡೆ ಬಂದಿರ್ತಾರ ಡೈಕ್ ಅಂತ ಕರಿತೀವಿ ಅಥವಾ ಅದನ್ನ ನೀವು ಹಿಂಗ್ ಮೇಲ್ಗಡೆ ಬಂದಿರೋದನ್ನ ಲ್ಯಾಕ್ ಒಲ್ ಇತ್ತ ಕರಿತೀವಿ ಅದೇ ಮೇಲ್ಗಡೆ ಹೊರಗಡೆ ಬಂದಿದ್ರೆ ಅದನ್ನ ಮೇಲ್ಗಡೆ ಡೈಕ್ ಅಂತ ಕರಿತೀವಿ ಅರ್ಥ ಆಯ್ತಲ್ವಾ ಇದು ಮಿಕ್ಕವಾಗಿ ತಿಳ್ಕೊಬೇಕು ಇನ್ನು ಜ್ವಾಲಾಮುಖಿ ಪರ್ವತ ಅಂದ್ರೆ ಬಸಾಲ್ಟ್ ಆಗತಕ್ಕಂಥದ್ದು ಇದು ಜ್ವಾಲಾಮುಖಿ ಪರ್ವತ ಆಗ್ತಕ್ಕಂಥದ್ದು ಇದು ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಸಿಲ್ ಅಂದ್ರೆ ಆ ಒಂದು ರಂಧ್ರಗದ ಮುಖಾಂತರ ಬರುತ್ತಲ್ಲ ಅದನ್ನ ಹೊರಗಡೆ ಅದನ್ನ ಸಿಲ್ ಅಂತ ಕರಿತೀವಿ ಓಕೆ ಇದಿಷ್ಟು ಮುಖ್ಯವಾಗಿ ತಿಳ್ಕೊಬೇಕಾಗತ್ತೆ ಸೊ ಹಾಗಾದ್ರೆ ಈಗ ನಾವು ಇದು ಹಲಗೆ ಹಲಗೆ ಗಲ್ಲು ಅಂತ ಅಂದ್ಕೊಂಡ್ವಿ ಅಲ್ವಾ ಹಲಗೆ ಗಲ್ಲು ಫ್ಯಾಲೋಲ್ ಇತ್ಸ್ ಅಂತ ಕೂಡ ಕರಿತೀವಿ ಎಂತ ಕರಿತೀವಿ ಫ್ಯಾಲೋಲ್ ಇತ್ಸ್ ಕರಿತೀವಿ ಇಲ್ಲಿ ನೋಡಿ ಸಾರಿ ಫ್ಯಾಕ್ ಫ್ಯಾಕೋಲಿತ್ ಅಂತ ಕರಿತೀವಿ ಅಂದರೆ ಶಿಲಾಸ್ತ್ರಗಳ ನಿರ್ಮಿತವಾದದ್ದು ಮಟ್ಟಸವಾದ ತಳವನ್ನು ಹೊಂದಿರುತ್ತೆ ಓಕೆ ಅದನ್ನ ಫ್ಯಾಕೋಲಿತ್ ಅಂತಲೂ ಕರಿತೀವಿ ಹಲಗೆಗಲ್ಲು ಅಂತಲೇ ಕರಿತೀವಿ ಫೈನ್ ಓಕೆ ಡೋಲೋರೈಟ್ ಇದಕ್ಕೆ ಉದಾಹರಣೆ ಡೋಲೋರೈಟ್ ಯಾವುದು ಈಗ ತನ ನಿಮ್ಗೆ ಹೇಳ್ತಾ ಏನು ಹೇಳಿ ಹೇಳಿ ಸಿಂಪಲ್ ಈಗತನ ಹೇಳ್ತೆ ಡೋಲೋರೈಟ್ ಅಂದರೆ ಯಾವುದು ಈಗ ತನಕ ಹೇಳ್ತಾರೆ ಹೇಳಿ ಡೈಕ್ ಅಲ್ವಾ ಡೈಕ್ ಶಿಲೆಗಳನ್ನ ಡೋಲೋರೈಟ್ ಅಂತ ಕರಿತೀವಿ ಓಕೆ ಡೈಕ್ ಸೊ ಯಾವುದೇ ಆನ್ಸರು ಎ ಇಸ್ ದ ಆನ್ಸರ್ ಸಿಂಪಲ್ ಸ್ನೇಹಿತರೆ ಜ್ವಾಲಾಮುಖಿ ಮತ್ತು ಅಂತರಾಳದ ಶಿಲೆಗಳ ಮಧ್ಯ ಮಧ್ಯಂತರದ ಆಳದ ಆಳದಲ್ಲಿ ನಿರ್ಮಾಣವಾಗಿರುವ ಅಗ್ನಿಶಿಲೆಗಳನ್ನೇ ಹೀಗೆ ಕರೀತಾರೆ ಅಂದ್ರೆ ಜ್ವಾಲಾಮುಖಿ ಅಂತರಾಳದಲ್ಲಿ ಶಿಲೆಗಳ ಮಧ್ಯ ಮಧ್ಯಂತರ ಆಳದಲ್ಲಿ ನಿರ್ಮಾಣವಾದ ಅಗ್ನಿಶಿಲೆಯನ್ನು ಎಂತ ಕರೀತಾರೆ ಅಂತ ಕೇಳ್ತಾ ಇದ್ದೇನೆ ಸೊ ಇದು 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 ಯಾವುದೂ ಅಲ್ಲ ಓಕೆ ಇದು ಯಾವುದೂ ಅಲ್ಲ ಸ್ಫಟಿಕಾಕೃತಿಯ ಶಿಲೆ ಅಂತ ಕರಿತೀವಿ ಜ್ವಾಲಾಮುಖಿ ಮತ್ತು ಅಂತರಾಳದ ಶಿಲೆಗಳ ಮಧ್ಯ ಮಧ್ಯಂತರದ ಆಳದಲ್ಲಿ ನಿರ್ಮಾಣವಾದ ಅಗ್ನಿಶಿಲೆಯನ್ನು ಸ್ಫಟಿಕಾಕೃತಿ ಶಿಲೆ ಅಂತ ಕರಿತೀವಿ ನೆಕ್ಸ್ಟ್ ಮೂವತ್ತ ಈ ಕೆಳಕಂಡದಲ್ಲಿ ಯಾವುದು ಮೃಣ್ಮಯ ಶಿಲೆಗೆ ಉದಾಹರಣೆ ಆಗಿದೆ ಸಿಂಪಲ್ ಇದು ಮೃಣ್ಮಯ ಶಿಲೆಗೆ ಯಾವುದು ಉದಾಹರಣೆ ನಾನು ನಿಮಗೆ ಸ್ಟಾರ್ಟಿಂಗು ತಗೋ ಹೇಳಿದ್ದೆ ನಾನು ಮೃಣ್ಮಯ ಶಿಲೆಗೆ ಹೇಳಿದ್ದೆ ಯಾವುದು ಉದಾಹರಣೆ ಹೇಳಿ ಹೇಳಿ ಸ್ನೇಹಿತರೆ ಮೂವತ್ತೊಂದು ಈಸಿ ಹೇಳಿ ಸೊ ಈಸಿ ಸ್ನೇಹಿತರೆ ಇದು ಯಾವ್ದು ಹೇಳಿ ಮೃಣ್ಮಾ ಶಿಲೆಗೆ ಉದಾಹರಣೆ ಶೇಲ್ ಓಕೆ ಶೇಲ್ ಇಸ್ ದೃಣ್ಮಯ ಶಿಲೆಗೆ ಉದಾಹರಣೆ ಸಿ ನಾನು ನಿಮಗೆ ಇಲ್ಲಿ ಹಿಂದೆನ್ನು ತೋರಿಸಿದ್ದೆ ಬನ್ನಿ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ ಮೃಣ್ಮಯ ಶಿಲೆ ಓಕೆ ಇಲ್ಲಿ ನೋಡಿ ಗಣಶಿಲೆಗಳಲ್ಲಿ ಭೌತಿಕವಾಗಿ ನಿರ್ಮಾಣವಾಗಿರ್ತಕ್ಕಂಥದ್ರಲ್ಲಿ ಮೃಣ್ಮಯ ಶಿಲೆನ ಶೇಲ್ ಅಂತ ಕರಿತೀವಿ ನೋಡಿ ಶೇಲ್ ಅಂತ ಕರಿತೀವಿ ಓಕೆ ಫೈನ್ ಅರ್ಥ ಆಯ್ತಲ್ವಾ ಓಕೆ ಫೈನ್ ನೆಕ್ಸ್ಟ್ ಹೋಗೋಣ ಬನ್ನಿ ಸೊ ಇಲ್ಲಿ ಇದು ಕಂಪ್ಲೀಟ್ ಆಯಿತು ಇದು ಡೈಕ್ ಕಂಪ್ಲೀಟ್ ಆಯ್ತು ಇದು ಹಲಗೆ ಗಲ್ಲು ಅಂತ ಹೇಳ್ದಾಯ್ತು ಸೊ ನೆಕ್ಸ್ಟು ಇದನ್ನ ನೋಡ್ಕೊಂಡು ಸಲ ನೋಡ್ಕೊಳ್ಳಿ ಡ್ರಾಯಿಂಗು ಓಕೆ ನೆಕ್ಸ್ಟ್ ಕ್ವಶನ್ ಬನ್ನಿ ನೋಡಿ ಆಂಥ್ರಾಸೈಟ್ ಎಂದ್ರೆ ಏನು ಸಿ ಈ ಥರನೂ ಕೇಳ್ಬಿಡ್ತಾರೆ ಎಕ್ಸಾಮ್ ಅಲ್ಲಿ ನೀವು ಡೈಕ ಬ್ಯಾಕೋಲಿತ್ ಡೈಕೋಲಿತ್ ಅಂತೆಲ್ಲ ನೋಡಿರ್ತಾರೆ ಆಂಥ್ರಾಸೈಟ್ ಅಂದ್ರೆ ಅಂದ ತಕ್ಷಣ ಕನ್ಫ್ಯೂಸ್ ಆಗೋದು ಬೇಡ ಸಿಂಪಲ್ ಆಗಿ ಹೇಳೋದಾದ್ರೆ ನೋಡಿ ದಟ್ಟ ಬಣ್ಣವಾದ ರೂಪಾಂತರಗೊಂಡ ಮರಳು ಶಿಲೆನ ಅದು ಒಂದು ಮೃದುನ ಬಣ್ಣದಿಂದ ಕೂಡಿರುವ ಸುಣ್ಣ ಕಲ್ಲುನ ಪರಿವರ್ತನೆಗೊಂಡು ಒಂದು ಬಂದು ಹೊಳೆಯುವ ಶೆಲ್ ಆಗಿದೆಯಾ ಅದು ಕಠಿಣವಾದ ಹೊಳೆಯುವ ಕಪ್ಪು ಬಣ್ಣದ ಕಲ್ಲಿದ್ದಲು ಅದು ಹೇಳಿ ಯಾವುದು ಸಿಂಪಲ್ ಅಲ್ವಾ ಡಿ ಇಸ್ ದ ಆನ್ಸರ್ ಎಸ್ ಕಠಿಣವಾದ ಹೊಳೆಯುವ ಕಪ್ಪು ಬಣ್ಣದ ಕಲ್ಲಿದ್ದಲು ಆಂಥ್ರಾಸೈಟ್ ವಿಧಗಳು ಹೇಳಿ ಕಲ್ಲಿದ್ದಗಳಲ್ಲಿ ಎರಡು ಮೂರು ಥರ ವಿಧ ಇದೆಯಲ್ಲ ಎರಡು ಥರ ವಿಧ ಇದೆಲ್ಲ ಹೇಳಿ ಇನ್ನೊಂದು ಯಾವುದು ವಿಧ ತಿಳಿಸಿ ವಾಟ್ ಈಸ್ ಅ ಟೂ ಟೈಪ್ ಆಫ್ ಸೈಟ್ ಮತ್ತು ಇನ್ನೊಂದ್ಯಾವ್ದು ಕಮೆಂಟ್ ಸೆಕ್ಷನ್ ತಿಳಿಸಿ ಸ್ನೇಹಿತರೆ ಫೈನ್ ಓಕೆ ನಲವತ್ತೆಂಟು ತವರ ತವರವನ್ನು ಇಲ್ಲಿ ಕಾಣಬಹುದು ಅಂದರೆ ತವರ ಎಲ್ಲಿ ಕಾಣ್ತೀವಿ ಮೂಲ ಅಗ್ನಿಶೀಲ ರೂಪಾಂತರ ಶೀಲ ಮೆಕ್ಕುಳು ಸಂಚಲದಲ್ಲಿ ಮೇಲಿನ ಅವುಗಳೆಲ್ಲವುಲ್ಲ ಕಾಣ್ತೀವ ಯಾವುದು ಅಂತ ಆನ್ಸರ್ ಮಾಡಿ ಏನ ಬೀನಾ ಸೀನಾ ತವರ ತವರ ಅಂತಕ್ಕಂಥದ್ದು ಏನು ಹೇಳಿ ತವರ ಸಿಗದೆಲ್ಲಿ ನಮಗೆ ಮೂಲ ಅಗ್ನಿಶೀಲಲ್ಲಿ ಸಿಗಲ್ಲ ಅದು ತವರ ಯಾವತ್ತಾರು ನೀವು ಮೂಲ ಅಗ್ನಿಶೀಲದಲ್ಲಿ ಕೇಳಿದಿರ ನೀವು ಬೇಸಿಕ್ಸ್ ಓದಿದ್ರೆ ನಿಮಗೆ ಸ್ಕೂಲ್ ಬುಕ್ಸ್ ಓದಿರೋದು ಗೊತ್ತಾಗುತ್ತೆ ತವರ ಸಿಗೋದು ಮೆಕ್ಕಲು ಸಂಚಯನದಲ್ಲಿ ಓಕೆ ಸಿ ಇಸ್ ದ ಆನ್ಸರ್ ಸಿಂಪಲ್ ಕ್ವೆಶನ್ ಇದು ಫೈನ್ ಭೂಮಿಯ ಶಿಲಾಗೋಳದಲ್ಲಿ ಹೇರಳವಾಗಿ ಲಭ್ಯ ಇರೋ ಮೂಲಧಾತು ಯಾವುದು ವೆರಿ ಇಂಪಾರ್ಟೆಂಟ್ ಇದು ಭೂಮಿ ಇದೆಯಲ್ಲ ಭೂಮಿ ಇಲ್ಲಿ ಧಾತುಗಳಿವೆ ಅದರಲ್ಲಿ ಹೆಚ್ಚು ಧಾತು ಯಾವುದಿದೆ ಆನ್ಸರ್ ಮಾಡಿ ಸಿಂಪಲ್ ಸಿಂಪಲ್ ಅಲ್ಯೂಮಿನಿಯಮ ಸಾರಜನಕನ ಆಮ್ಲಜನಕ ಫಾಸ್ಫರಸ ಈವನ್ ವಾಯುಗೋಳದಲ್ಲಿ ಅತಿ ಹೆಚ್ಚು ಇರತಕ್ಕಂಥದ್ದು ಯಾವುದು ಅಂತ ನಾನು ನಿಮ್ಗೆ ಕೇಳಿದ್ದೆ ಕ್ವಶನ್ ಕೂಡ ಮಾಡಿದ್ದೆ ನಾನು ವಾಯುಗೋಳದ ಸೆಟ್ ತ್ರೀ ಮತ್ತು ಫೋರಲ್ಲಿ ಕಂಪ್ಲೀಟ್ ಮಾಡ್ಬೇಕಾರೆ ಅಂದರೆ ವಿಡಿಯೋ ತ್ರೀ ವಿಡಿಯೋ ಫೋರಲ್ಲಿ ಜಿಯೋಗ್ರಫಿಲಿ ನಾನು ಅದನ್ನು ಹೇಳಿದ್ದೆ ಸೊ ಇದು ಕೂಡ ಅದೇ ರೀತಿ ಭೂಮಿಲಿ ಯಾವ್ದು ಇರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಭೂಮಿಲಿ ಯಾವ್ದು ಇರುತ್ತೆ ಹೇಳಿ ಎಸ್ ಆನ್ಸರ್ ಮಾಡಿ ಎಸ್ ಕರೆಕ್ಟ್ ಆನ್ಸರ್ ಇಸ್ ಸಿ ಆಮ್ಲಜನಕ ಎತ್ತೆಚ್ ಹೆಚ್ಚಿರೋದು ಸೊ ಅದರದ್ದು ಒಂದು ನಿಮಗೆ ನಾನು ಕ್ರಾಸ್ ಸೆಕ್ಷನ್ ಒಂದು ಕೊಡ್ತೀನಿ ನೋಡಿ ಇಲ್ಲಿ ನೋಡಿ ಅತಿ ಹೆಚ್ಚು ಭೂಮಿ ಅಂತ ತಗೊಂಡಾಗ ನೋಡಿ ನಲವತ್ತೇಳು ಪರ್ಸೆಂಟ್ ಶೇಕಡ ಅಷ್ಟು ಆಮ್ಲಜನಕ ಇದೆ ಓಕೆ ಆಕ್ಸಿಜನ್ ಫೋರ್ಟಿ ಸೆವೆನ್ ಪರ್ಸೆಂಟ್ ಅಷ್ಟಿದೆ ನೆಕ್ಸ್ಟ್ ಇರೋದು ಸಿಲಿಕಾನ್ ಓಕೆ ಸಿಲಿಕಾನ್ ಅಷ್ಟಿದೆ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಅಷ್ಟಿದೆ ಅದೇ ನಮ್ಮ ವಾಯುಮಂಡಲದಲ್ಲಿ ಜಾಸ್ತಿ ಇರ್ತಕ್ಕಂಥ ಯಾವುದು ಸಾರಜನಕ ಆಮೇಲೆ ಆಮ್ಲಜನಕ ಬರೋದು ಅಲ್ವಾ ಫೈನ್ ನೆಕ್ಸ್ಟು ಇಲ್ಲಿ ಬರೀ ಇತರೆ ಇರೋದು ಟೆನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಅಷ್ಟೇ ಟೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಅಷ್ಟೇ ಮೆಗ್ನೀಷಿಯಂ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಇದೆ ಪೊಟ್ಯಾಷಿಯಮ್ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಸೋಡಿಯಂ ಟೂ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಇದೆ ಕ್ಯಾಲ್ಸಿಯಂ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಕಬ್ಬಿಣ ಫೈವ್ ಪರ್ಸೆಂಟ್ ಇದೆ ಅಲ್ಯೂಮಿನಿಯಂ ಶೇಕಡಾ ಎಂಟು ಪಾಯಿಂಟ್ ಒನ್ ಪರ್ಸೆಂಟ್ ಇದೆ ಸೊ ಇಲ್ಲಿ ನೀವು ನೋಡಿ ಅಬ್ಸರ್ವ್ ಮಾಡಿ ನೀವು ನಿಮಗೆ ಕೇಳ್ತಾನೆ ಒಂದೊಂದ್ಸಲ ಹೆಂಗೆ ಕೇಳ್ತಾನೆ ಗೊತ್ತಾ ಇವನ್ ನಾನು ವಾಯುಗೋಳದಲ್ಲಿ ಕೇಳಿದೆ ಅತಿ ಹೆಚ್ಚು ಜಾಸ್ತಿ ಇರೋದು ಯಾವುದು ಅಂದರೆ ಸಾರಜನಕ ಆಮೇಲೆ ಆಮ್ಲಜನಕ ಆಮೇಲೆ ಯಾವುದಿದೆ ಆರ್ಗನ್ ಆಮೇಲೆ ಯಾವುದಿದೆ ಇಂಗಾಲ ಅಲ್ವಾ ಈ ರೀತಿ ನಾವು ಹೋಗ್ತಾ ಹೋಗಿದ್ವಿ ಅಂದರೆ ನಿಮಗೆ ಅತಿ ಹೆಚ್ಚು ಶೇಕಡಾವಾರು ಇರೋದನ್ನ ಅನುಕ್ರಮವಾಗಿ ಜೋಡಿಸಿ ಅಂತ ಕೇಳ್ತಾನೆ ಅದೇ ರೀತಿ ಭೂಮಿಯಲ್ಲೂ ಕೂಡ ಧಾತುಗಳಲ್ಲೂ ಕೂಡ ಅತಿ ಹೆಚ್ಚು ಶೇಕಡ ಯಾವ್ದು ಜಾಸ್ತಿ ಇದೆ ಅದನ್ನ ಅನುಕ್ರಮವಾಗಿ ಜೋಡಿಸಿ ಅಂತ ನಿಮಗೆ ಕೆಳಗಡೆ ಆಪ್ಷನಲ್ ನಾಲ್ಕು ಆಪ್ಷನ್ ಕೊಟ್ಟಿರ್ತಾನೆ ಯಾವ್ದು ಕರೆಕ್ಟು ಸರಿಯಾಗಿದೆಯಾ ಅಂತ ಹೇಳಿ ಅಂತ ಸೊ ಫಸ್ಟು ಆಮ್ಲಜನಕ ನಲವತ್ತೇಳು ಪರ್ಸೆಂಟ್ ಇದೆ ನೆಕ್ಸ್ಟ್ ಸಿಲಿಕಾನ್ ಇಪ್ಪತ್ತೆಂಟು ಪರ್ಸೆಂಟ್ ಇದೆ ಅದ್ರ ನೆಕ್ಸ್ಟ್ ಬರೋದು ಯಾವುದು ಅಂದರೆ ಪರ್ಟಿಕ್ಯುಲರ್ ಇತರೆ ಬಿಟ್ಟಾಕಿ ಇತರೆ ಬಿಟ್ಟಾಕಿ ಪರ್ಟಿಕ್ಯುಲರ್ ಆಗಿ ಜಾಸ್ತಿ ಇರೋದು ಯಾವುದು ಅಲ್ಯೂಮಿನಿಯಂ ಓಕೆ ಅಲ್ಯೂಮಿನಿಯಂ ಏಯ್ಟ್ ಪಾಯಿಂಟ್ ಪರ್ಸೆಂಟ್ ಅಂದರೆ ಆಮ್ಲಜನಕ ಸಿಲಿಕಾನ್ ಅಲ್ಯೂಮಿನಿಯಂ ಆಮೇಲೆ ಕಬ್ಬಿಣ ಓಕೆ ಎಷ್ಟೊಂದು ಜನ ಕಬ್ಬಿಣನ ಹಾಕ್ಬಿಡ್ತಾರೆ ತಪ್ಪು ಫಸ್ಟ್ ಆಮ್ಲಜನಕ ಸಿಲಿಕಾನ್ ಆಮೇಲೆ ಅಲ್ಯೂಮಿನಿಯಂ ಆಮೇಲೆ ಕಬ್ಬಿಣ ಬರುತ್ತೆ ಅದಾದಮೇಲೆ ನಿಮಗೆ ಕ್ಯಾಲ್ಶಿಯಂ ಬರುತ್ತೆ ಸೋಡಿಯಂ ಬರುತ್ತೆ ಪೊಟ್ಯಾಷಿಯಮ್ ಬರುತ್ತೆ ಮೆಗ್ನೀಷಿಯಮ್ ಬರುತ್ತೆ ಸೊ ಫಸ್ಟು ಆಮ್ಲಜನಕ ಸಿಲಿಕಾನ್ ಅಲ್ಯೂಮಿನಿಯಂ ಕಬ್ಬಿಣ ಇಷ್ಟು ತಿಳ್ಕೊಂಡ್ರೆ ಸಾಕು ನಾಲ್ಕು ಇನ್ನು ಮಿಕ್ಕಿದ್ದು ಏನಾಗುತ್ತೆ ನೆಕ್ಸ್ಟ್ ಪಾರ್ಟ್ ಬರೋದು ಇದು ವೆರಿ ಇಂಪಾರ್ಟೆಂಟ್ ಸೊ ಇದಿಷ್ಟು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಅಲ್ವಾ ಕಂಪ್ಲೀಟ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟು ನಾನು ಇನ್ನು ವಾಯುಗೋಳದ ವಾಯುಗೋಳದಲ್ಲಿ ಇನ್ನೂ ಒಂದು ಪಾ ಒಂದು ಪಾರ್ಟ್ ಮಾತ್ರ ಸಿಂಪಲ್ ಆಗಿರೋದು ಮಿಸ್ ಮಾಡಿದ್ದೀನಿ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ವಾಯುಗೋಳದ್ದು ಸೊ ಹೀಗೆ ಟಾಪಿಕ್ ನಾನು ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ಯಾರು ಪ್ರೀವಿಯಸ್ ಟಾಪಿಕ್ ನೋಡಿಲ್ಲ ದಯವಿಟ್ಟು ನೋಡಿ ವಿಡಿಯೋ ಸೆಕ್ಷನ್ಗೆ ಹೋದರೆ ನಿಮಗೆ ಅಲ್ಲಿ ಕಂಪ್ಲೀಟಾಗಿ ಸಿಗ್ತಕ್ಕಂಥದ್ದು ಸೆಟ್ ಒನ್ ಸೆಟ್ ಟು ಸೆಟ್ ತ್ರೀ ಸೆಟ್ ಫೋರ್ ಅಂತ ಇದು ಸೆಟ್ ಸಿಕ್ಸ್ ಇದು ಸೊ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ದಯವಿಟ್ಟು ನಾನು ಕೇಳಿರೋ ಕ್ವಶನ್ಸ್ಗೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಸ್ನೇಹಿತರೆ ಕಮೆಂಟ್ ಸೆಕ್ಷನ್ ಆನ್ಸರ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ ಅಂತ ಹೇಳ್ತಾ ಮುಗಿಸ್ತಾ ಇರಿ ನೆಕ್ಸ್ಟ್ ವೀಡಿಯೋಲ್ಲಿ ಪುನಃ ಸಿಗ್ತೀನಿ ಧನ್ಯವಾದಗಳು